ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್, ಕರ್ನಾಟಕ ಬ್ಯಾಂಕ್ ಕೆಳಭಾಗ, ಪ್ರಮುಖ ರಸ್ತೆ, ಹೊಸದುರ್ಗ. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಸುಮಾರು 60 ವರ್ಷಗಳ ಕಾಲ ಕಾಂಗ್ರೆಸ್ನವರೇ ಆಡಳಿತ ಮಾಡಿದರು. ದೇಶದ ಅಭಿವೃದ್ಧಿ ಆಗಲಿಲ್ಲ. ದೇಶದಲ್ಲಿ ಭಯೋತ್ಪಾದನೆ ಚಟುವಟಿಕೆಗಳು ಹೆಚ್ಚಾದದ್ದರಿಂದ, ಆದರೆ ಇವತ್ತು ನರೇಂದ್ರ ಮೋದಿಜಿಯವರ ಆಡಳಿತದಲ್ಲಿ ಭಯೋತ್ಪಾದಕರು ಇಲ್ಲಿ ಥರ ಅಡಕೊಂಡಿದ್ದಾರೆ, ಎಲ್ಲದರ ಅವ್ರ ಭೂಮಿ ಮೇಲೆ ಕಾಣ್ತಾನೆ ಇಲ್ಲ. ಇದು ನರೇಂದ್ರ ಮೋದಿಜಿಯವರ ದಕ್ಷ ಆಡಳಿತ ಮತ್ತು ದೇಶದ ಭದ್ರತೆ ಸುರಕ್ಷತೆಗೆ ಕೊಟ್ಟಂಥ ಮಹತ್ವ. ಎರಡನೇದಾಗಿ, 60 ವರ್ಷದ ಆಡಳಿತದಲ್ಲಿ ದೇಶದ ಅಭಿವೃದ್ಧಿ ಆಗಿರಲಿಲ್ಲ. 10 ವರ್ಷಗಳ ಕಾಲ ನರೇಂದ್ರ ಮೋದಿಜಿಯವರ ಆಡಳಿತದಲ್ಲಿ 60 ವರ್ಷದ ಆಡಳಿತದ 2 ಪಟ್ಟು ಹೆಚ್ಚು, 200 ಟೈಮ್ಸ್ ಹೆಚ್ಚು ಅಭಿವೃದ್ಧಿ ಆಗಿದೆ. ಮತ್ತು ನೆರೆಹೊರೆ ದೇಶಗಳವರು, ಜಗತ್ತಿನ ಶ್ರೀಮಂತ ರಾಷ್ಟ್ರದವರು, ಭಾರತ ಭಿಕ್ಷುಕರ ದೇಶ, ಭಾರತದಲ್ಲಿ ಹಾವಾರ್ಡಿಗರಿದ್ದಾರೆ, ಬಡವರಿದ್ದಾರೆ, ಅನ್ನ ನೀರಿಲ್ಲದೆ ಸಾಯ್ತಾ ಇದ್ದಾರೆ ಅಂತಕ್ಕಂಥ ಅಪಪ್ರಚಾರ ಇತ್ತು. ಇವತ್ತು ನರೇಂದ್ರ ಮೋದಿಜಿಯವರು ಆಡಳಿತ ಬಂದ ಮೇಲೆ ಇಡೀ ಜಗತ್ತಿನ ಜನ ನರೇಂದ್ರ ಮೋದಿಜಿಯವ್ರ ಕಡೆ, ಭಾರತದ ಕಡೆ ಹುಬ್ಬುಗೆ ಹೆಚ್ಚು ನೋಡ್ತಾ ಇದ್ದಾರೆ. ನರೇಂದ್ರ ಮೋದಿಜಿಯವರ ಆಡಳಿತ ಯಾವ ರೀತಿಯಾಗಿದೆ ಅಂದರೆ, ಇವತ್ತು ಜಗತ್ತಿನ ಯಾವುದೇ ದೇಶದಲ್ಲಿ ಸಮಸ್ಯೆಗಳಿದ್ದರೆ ನರೇಂದ್ರ ಮೋದಿಜಿಯವರಿಂದ ಪರಿಹಾರ ಆಗ್ತದೆ ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ ಮತ್ತು ಅದನ್ನು ಸಾಬೀತು ಮಾಡಿದ್ದಾರೆ. 140 ಕೋಟಿ ಜನ ಈ ದೇಶದ ಸುರಕ್ಷತೆಗಾಗಿ, ಈ ದೇಶದ ಅಭಿವೃದ್ಧಿಗಾಗಿ, ಈ ದೇಶದ ಒಳಿತಿಗಾಗಿ ಮತ್ತೊಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಆಗಬೇಕು ಅಂತ ಹೇಳಿದ್ದಾರೆ. ದೇಶದ ಅನೇಕ ಸರ್ವೆ ಮಾಡ್ತಕ್ಕಂಥ ಏಜೆನ್ಸಿಗಳು, ಟಿವಿದವರು, ಪೇಪರ್ನವರು ಮತ್ತು ಹೊರದೇಶವರು ಕೂಡ ಬಂದು ಸರ್ವೆ ಮಾಡಿದ್ದಾರೆ. 400ಕ್ಕಿಂತಲೂ ಹೆಚ್ಚು ಸೀಟುಗಳನ್ನ ಗೆದ್ದು ನರೇಂದ್ರ ಮೋದಿಜಿಯವರು ಈ ಬಾರಿ ಮತ್ತೆ ಪ್ರಧಾನಮಂತ್ರಿ ಆಗ್ತಾರೆ. ಅದಕ್ಕೆ ನಾನು ನಮ್ಮ ಮಿತ್ರರಲ್ಲಿ ಈಗ ಎಲ್ಲರೂ ಸೇರಿದ್ದಾರೆ, ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಅವ್ರಿಗೆ ನನ್ನ ವಿನಂತಿ ಏನಂದ್ರೆ, ಚಿತ್ರದುರ್ಗದ ಲೋಕಸಭಾ ಸದಸ್ಯನು ಮೋದಿ ಟೀಮ್ನಲ್ಲಿರಬೇಕು. ಮೋದಿ ಟೀಮ್ನಲ್ಲಿರಬೇಕಂದ್ರೆ ನೀವು ಮನೆ ಮನೆಗೆ ಹೋಗಿ ಮತಯಾಚನೆ ಮಾಡಬೇಕು. ಬೇರೆ ಏನೂ ಬೇಕಾಗಿಲ್ಲ. ನಿಮ್ಮ ನಿಮ್ಮ ಊರುಗಳಲ್ಲಿ, ನಿಮ್ಮ ನಿಮ್ಮ ವಾರ್ಡ್ಗಳಲ್ಲಿ ನೀವೇನು ಬೇರೆ ಊರಿಗೆ ಹೋಗಿ ಮಾಡಬೇಕಾಗಿಲ್ಲ. ನಿಮ್ಮ ಊರು ನೀವು ಗೆಲ್ಸಿ, ನಿಮ್ಮ ವಾರ್ಡ್ ನೀವು ಗೆಲ್ಸಿ, ನಿಮ್ಮ ಬೂತ್ ನೀವು ಗೆಲ್ಸಿ, ಡೆಫಿನೆಟ್ಲಿ ಭಾಳ ದೊಡ್ಡ ಲೀಡ್ಲಿಂದ ಗೆಲ್ತದೆ. ಇಲ್ಲ, ನೀವೆಲ್ಲರೂ ಪ್ರಯತ್ನ ಯಾವ ರೀತಿ ಮಾಡ್ತೀರಿ ಅದ್ರ ಮೇಲೆ ರಿಸಲ್ಟ್. ಅದಕ್ಕೆ ನನ್ನ ವಿನಂತಿ ಇಷ್ಟೇ, ಕಾರ್ಯಕರ್ತರಾದವರು ಮೋದಿಜಿಯವ್ರ ಸಾಧನೆ ಬಗ್ಗೆ ಹೇಳಿದ್ರು. 23 ವರ್ಷ ಸಂವಿಧಾನಕ್ಕೆ ಹುದ್ದೆದಲ್ಲಿದ್ದಾರೆ ನರೇಂದ್ರ ಮೋದಿಯವರು, ಗುಜರಾತಿನ ಮುಖ್ಯಮಂತ್ರಿಯಾಗಿ, ದೇಶದ ಪ್ರಧಾನಮಂತ್ರಿಯಾಗಿ. ಒಂದೇ ಒಂದು ಭ್ರಷ್ಟಾಚಾರದ ಆಪಾದನೆ ಇಲ್ಲ, ಕಳಂಕರಹಿತ ದೇಶದ ರಾಜಕಾರಣಿ ಅಂದರೆ ನಂಬರ್ 1 ನರೇಂದ್ರ ಮೋದಿಯವರು. ಕಾಂಗ್ರೆಸ್ ಆಡಳಿತದಲ್ಲಿ ಭ್ರಷ್ಟಾಚಾರದಲ್ಲಿ ಸಿಗಾಕ್ಕೊಂಡು, ಹಗರಣಗಳಲ್ಲಿ ಸಿಗಾಕ್ಕೊಂಡು ಜೈಲಿಗೆ ಹೋಗಿ ಬಂದಾರೆ, ಕೆಲವರು ಬೇಲ್ ಮೇಲೆ ಇದ್ದಾರೆ, ಕೆಲವರು ಕೋರ್ಟಿಗೆ ಅಲೀತಾ ಇದ್ದಾರೆ. ಆದರೆ ಭಾರತೀಯ ಜನತಾ ಪಕ್ಷ ನರೇಂದ್ರ ಮೋದಿಜಿಯವರ ಆಡಳಿತದಲ್ಲಿ ಒಂದೇ ಒಂದು ಆಪಾದನೆ ಇಲ್ಲ. ಇದು ಭ್ರಷ್ಟಾಚಾರ ಮುಕ್ತ ಭಾರತದ ಆಡಳಿತ ನರೇಂದ್ರ ಮೋದಿಜಿಯವ್ರಿಗಿದೆ. ಏನದ? ಸರ್ವೋದಯದ ಸಿದ್ಧಾಂತ, ಅಂತ್ಯೋದಯದ ಕಾರ್ಯಕ್ರಮ, ಭ್ರಷ್ಟಾಚಾರ ಮುಕ್ತ ಭಾರತ, ಅದನ್ನಿಟ್ಟುಕೊಂಡೇ 10 ವರ್ಷ ಆಡಳಿತ ಮಾಡಿ ಅವ್ರ ಕೈಗಳನ್ನ ಬಲಪಡಿಸ್ಲಿಕ್ಕೆ ನಮ್ಮ ಎಲ್ಲ ಮಿತ್ರರು ಇವತ್ತಿನಿಂದ ನಾಳೆಯಿಂದ
ಕೆಲಸಕ್ಕೆ 26ನೇ ತಾರೀಕು ಸಂಜೆವರೆಗೆ ಪ್ರತಿ ಮನೆಗೂ ಬಟ್ಟೆ ಕೊಟ್ಟು ಚುನಾವಣೆ ದಿನ ಬೆಳಗ್ಗೆ 6 ಗಂಟೆಗೆ ರೆಡಿಯಾಗಿ ಅವ್ರವ್ರ ವಾರ್ಡ್ಗಳಲ್ಲಿ ಅವ್ರವ್ರ ಬೂತ್ಗಳಲ್ಲಿ ನಿಂತು ಜನರನ್ನು ಕರ್ಕೊಂಡು ಬಂದು ಓಟ್ ಹಾಕಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ಸಾಕ ಟಿವಿ, ಇದು ನಿಮ್ಮ ಧ್ವನಿ.